ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಬೆಳಿಗ್ಗೆ ತಿಂಡಿಗೆ ಹಾಗೆ ಲಂಚ್ ಬಾಕ್ಸ್ಗೆ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದೇ ಹಿಟ್ಟಲ್ಲಿ ಎರಡು ರೀತಿಯ ತಿಂಡಿಯನ್ನು ನಾವು ರೆಡಿ ಮಾಡ್ಕೋಬೋದು. ಅದೇನು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆಯೇ ದಿಢೀರಂತ ಬೆಳಿಗ್ಗೆನೆ ಇದನ್ನು ರೆಡಿ ಮಾಡ್ಕೋಬೋದು. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಹೆಸರುಬೇಳೆಯನ್ನು ನೆನೆಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ಮೊದಲು. ಈಗ ಹೆಸರುಬೇಳೆಯನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಬೆಚ್ಚಗಿನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಬೇಗ ನೆನೆಯತ್ತೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡ್ರೆ ಬೇಗನೆ ನೆನೆಯತ್ತೆ. ಇದನ್ನು 2 ಗಂಟೆಗಳ ಕಾಲ ನೆನೆಸ್ಕೊಳ್ತೀನಿ. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ, ಅದರಲ್ಲಿ 2 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಇಂಚಷ್ಟು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಕ್ಕೊಂಡಂಥ ಹಸಿ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನೆನೆಸಿಟ್ಕೊಂಡಂಥ ಹೆಸರುಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇದನ್ನು. ನಾನು ಈ ಲೋಟದಲ್ಲಿ 1 ಲೋಟ ಆಗುವಷ್ಟು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದು ಇಷ್ಟ ಆಗಿದೆ ನೆನೆದು. ಈಗ ಇದಕ್ಕೆ 1/2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನು. ಇವಾಗ ನೋಡಿ, ಇದು ನುಣ್ಣಗಾಗಿದೆ. ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನಾನಿಲ್ಲಿ 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. 3 ಚಮಚ ಆಗುವಷ್ಟು ಸೂಜಿ ರವೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಚಿರೋಟಿ ರವೆ ಬೇಕಾದರೂ ಸೇರಿಸ್ಕೋಬೋದು ಇದಕ್ಕೆ. ಇವಾಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀರನ್ನು ಹಾಕೋಬಾರ್ದು, ನಾವು ರುಬ್ಕೊಂಡಿರ್ತೀವಲ್ಲ ಅದೇ ಪೇಸ್ಟಲ್ಲಿನೇ ಎಲ್ಲವನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡ್ಕೋಬಾರ್ದು. ಮಿಕ್ಸಿ ಜಾರ್ ತೊಳೆದು ಕೂಡ ನೀರನ್ನು ಇದಕ್ಕೆ ಸೇರಿಸ್ಕೋಬಾರ್ದು. ಬರೀ ಈ ಪೇಸ್ಟಲ್ಲೇ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ 1 ಚಮಚ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ತುಪ್ಪದ ಬದಲು ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಹಾಗೆಯೇ 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ನೋಡ್ಕೋತಾ ಹಾಕ್ಕೊಂಡು ಕಲಸ್ಕೋಬೇಕು. ಬೇಕಂದರೆ ಮತ್ತು ಸ್ವಲ್ಪ ಜಾಸ್ತಿ ಬೇಕಾದರೂ ತೊಗೋಬೋದು. ಇವಾಗ ಇದೆಲ್ಲವನ್ನು ಒಂದು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಆನಂತರ ಚೆನ್ನಾಗಿ ಕೈಯಿಂದ ನಾದ್ಕೊಳ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಸ್ಕೊಳ್ತೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಇದನ್ನು ಕಲಸ್ಕೊಳ್ತೀನಿ.
ಇವಾಗ ಹಿಟ್ಟನ್ನು ಕಲಸ್ಕೊಂಡಾಗಿದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಅರ್ಧ ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷಗಳ ಕಾಲ ಇದನ್ನು ಮುಚ್ಚಿಡ್ತೀನಿ. ನೋಡಿ, ಇವಾಗ ಹಿಟ್ಟನ್ನು ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷಗಳ ಕಾಲ ಇದನ್ನು ನೆನೆಯೋದಿಕ್ಕೆ ಅಂತ ಬಿಡ್ತೀನಿ. ಹಾಗೆ ಮುಚ್ಚಿಟ್ಕೊಳ್ತೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಹಿಟ್ಟು. ಇವಾಗ ಇದನ್ನು ಮುಚ್ಚಿಟ್ಕೊಳ್ಳೋಣ. ಇವಾಗ 10 ನಿಮಿಷ ಆಗಿದೆ. ನೋಡಿ, ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಇನ್ನೊಂದ್ಸರಿ ಇದನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಇದನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಈಗ ಇಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ಉಂಡೆ ಮಾಡ್ಕೊಳ್ತೀನಿ. ಮೊದಲು ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೀನಿ. ಇದರಲ್ಲಿ 2 ರೀತಿ ರೆಸಿಪಿನ ಮಾಡ್ಬೋದು. ಒಂದು ಪುರಿಯನ್ನು ಮಾಡ್ಬೋದು, ಹಾಗೆಯೇ ಇದನ್ನು ಮಸಾಲ ಚಪಾತಿ ಥರ ಕೂಡ ಮಾಡ್ಕೋಬೋದು. ಇವಾಗ ಚಪಾತಿ ಮಣೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನು ಈ ರೀತಿ ಹಿಟ್ಟಲ್ಲಿ ಸ್ವಲ್ಪ ಹತ್ಕೊಂಬಿಟ್ಟು ತೆಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಚ್ಕೊಂಡು ಇವಾಗ ಇದನ್ನು ಲಟ್ಟಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಸವರ್ಕೊಳ್ತೀನಿ. ಎಣ್ಣೆ ಸವರ್ಕೊಂಡಾದ ನಂತರ ಫೋಲ್ಡ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲೂ ಕೂಡ ಎಣ್ಣೆಯನ್ನು ಸವರ್ಕೊಂಬಿಟ್ಟು ಫೋಲ್ಡ್ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಇದನ್ನು ಲಟ್ಟಿಸ್ಕೊತೀನಿ. ನೀವು ನಿಮಗೆ ಬೇಕಾದ ಶೇಪಲ್ಲಿ ಇದನ್ನು ಲಟ್ಟಿಸ್ಕೋಬೋದು. ಇದು ದಪ್ಪ ಆಗಿ ಲಟ್ಟಿಸ್ಕೋಬಾರ್ದು, ತೆಳುವಾಗಿ ಇದನ್ನು ಲಟ್ಟಿಸ್ಕೋಬೇಕು. ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆಯೇ ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸುತ್ತಲೂ ದಡಿ ಬರೆದಿರೋ ಥರ ಈ ರೀತಿ ಲಟ್ಟಿಸ್ಕೋಬೇಕು ಎಲ್ಲ ಕಡೆ. ಇವಾಗ ಗ್ಯಾಸ್ ಮೇಲೆ ಒಂದು ನಾನ್ ಸ್ಟಿಕ್ ತವ ಇಟ್ಕೊಂಡಿದ್ದೀನಿ. ಅದು ಕಾದಿದೆ, ಹಾಗೆ ಇದನ್ನು ಲಟ್ಟಿಸ್ಕೊಂಡು ಕೂಡ ಆಗಿದೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಆನಂತರ ಲಟ್ಟಿಸ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೋತೀನಿ. ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕೆಳಗಡೆ ಬೆಂದ ಮೇಲೆ ಇದನ್ನು ತಿರುವಿ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ, ಒಂದು ಸೈಡು ಬೆಂದಿದೆ. ಈಗ ಇದನ್ನು ತಿರುವಿ ಹಾಕ್ಕೊಳ್ತೀನಿ. 2 ಸೈಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ 2 ಸೈಡು ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಕ್ಕೊಳ್ತೀನಿ. ನೋಡಿ, ಒಳಗಡೆ ಓಪನ್ ಮಾಡಿದಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಹೆಂಗಾಯ್ತು ಹೆಸರುಬೇಳೆ ಮಸಾಲ ಚಪಾತಿ? ನೋಡಿ, ತುಂಬಾ ಚೆನ್ನಾಗಿದೆ. ಇದು ಸಂಗಡ ಚಟ್ನಿ ಮತ್ತೆ ಚಟ್ನಿ ಪುಡಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೀವು ಯಾವಾಗಾದ್ರೂ ಟ್ರೈ ಮಾಡಬಹುದು. ಇವಾಗ ಪುರಿ ಮಾಡೋದಕ್ಕೆ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಟಿಸ್ಕೊಂಡ್ರೆ ಎಣ್ಣೆ ಎಲ್ಲ ಹಾಳಾಗ್ಬಿಡತ್ತೆ, ಅದಕ್ಕೋಸ್ಕರ ಇದನ್ನು ಎಣ್ಣೆಯಲ್ಲೇ ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಪುರಿಯನ್ನು ಲಟ್ಟಿಸ್ಕೊಂಬಿಟ್ಟು ಇವಾಗ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಇಲ್ಲಿ ಶೇಂಗಾ ಎಣ್ಣೆಯಲ್ಲಿ ಇದನ್ನು ಕರ್ಕೊಳ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಉಬ್ಬಿ ಮೇಲೆ ಬರುವ ಟೈಮಲ್ಲಿ ಈ ರೀತಿ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದು ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. 2 ಸೈಡು ಚೆನ್ನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ 2 ಸೈಡು ಬೆಂದಿದೆ. ಈಗ ಇದನ್ನು ತೆಕ್ಕೊಳ್ಳೋಣ. ಇವಾಗ ಲಟ್ಟಿಸ್ಕೊಂಡಿರುವಂಥ ಇನ್ನೊಂದು ಪುರಿಯನ್ನು ಬೇಯಿಸ್ಕೊಳ್ತೀನಿ ಎಣ್ಣೆಯಲ್ಲಿ. ಸ್ವಲ್ಪ ಈ ರೀತಿ ಎಲ್ಲ ಕಡೆ ಮೇಲಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಎಲ್ಲ ಸೈಡಲ್ಲೂ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಇದಕ್ಕೆ ಹಚ್ಕೊಂಡು ತಿನ್ನೋದಕ್ಕೆ ಏನು ಕೂಡ ಬೇಕಂತಿರಲ್ಲ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಹಾಕಿ ಕೊಡ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಇದರ ಓಪನ್ ಮಾಡಿದಾಗ ನೋಡಿ, ಒಳಗಡೆ ಈ ರೀತಿ ಕಾಣಿಸುತ್ತೆ. ಇದನ್ನ ಕಾಯಿ ಚಟ್ನಿ ಜೊತೆ ತಿನ್ಬೋದು, ಚಟ್ನಿ ಪುಡಿ ಜೊತೆ ತಿನ್ಬೋದು, ಹಾಗೇನೂ ತಿನ್ಬೋದು. ರುಚಿಕರವಾದಂಥ ಮಸಾಲ ಪುರಿ ಕೂಡ ರೆಡಿಯಾಗಿದೆ. ಒಂದೇ ಹಿಟ್ಟಲ್ಲಿ ನೋಡಿ 2 ರೀತಿ ಬ್ರೇಕ್ಫಾಸ್ಟನ್ನು ಬೆಳಿಗ್ಗೆ ರೆಡಿ ಮಾಡ್ಕೋಬೋದು. ದಿಢೀರಂತ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದ್ಸರಿ ಮಾಡಿದರೆ ನೀವು ಇದನ್ನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ.
ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.